ಹಾಯ್ ವೀಕ್ಷಕರೇ, ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಆರ್ಟ್ ಅಡ್ಡ. ನಾನು ಇವತ್ತು ನಿಮಗೆ ಸೀಗೆ ಸೊಪ್ಪಿನ ಉಪ್ಸಾರು ಮಾಡೋದಿಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಈ ಸೀಗೆ ಸೊಪ್ಪು ಬಂದು ತುಂಬಾ ರೇರ್ ಸಿಗೋದು, ಹಳ್ಳಿನಲ್ಲಿ ಸಿಗುತ್ತಿದ್ದು ಚಿಗುರಿರುತ್ತಲ್ಲ, ಆ ಚಿಗುರನ್ನ ತೊಗೊಂಬಂದು ಕೀಳ್ಬೇಕು. ಈ ಚಿಗುರು ಕೀಳ್ತಾರೆ, ಇದನ್ನು ಸೀಗೆ ಸೊಪ್ಪು ಅಂತ ಹೇಳ್ತಾರೆ. ಇದು ತುಂಬ ಹೆಲ್ದಿ ಕೂಡ. ಇಷ್ಟು ಸಿಕ್ಕಿದೆ, ಒಂದು ಕಪ್ಪಷ್ಟು, ಒಂದು ಕಪ್ ಸೀಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ಒಂದು ಕಪ್ಪು ಕಾಯಿ ತುರಿ ಮತ್ತು ಒಂದು ಬೆಳ್ಳುಳ್ಳಿನ ಲಜ್ಜಿ ಇಟ್ಕೊಂಡಿದ್ದೀನಿ ನಾನು ಅದನ್ನು. ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು, ಇದು ಹಾಲು ಬಿಟ್ಟು ಉಪ್ಸಾರು. ಮತ್ತು ಎರಡು ಒಣಮೆಣಸಿನ್ಕಾಯಿ ಒಗ್ಗರಣೆಗಿದು. ಮತ್ತು ಅರ್ಧ ಕಪ್ಪಷ್ಟು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಸಾರು ಮಾಡೋದ್ರಿಂದ ನಾವು ಉಪ್ಸಾರು ಖಾರನ ಆ್ಯಡ್ ಮಾಡ್ತೀವಿ. ಇದು ಬಂದು ನಾನು ಆಲ್ರೆಡಿ ತೋರಿಸಿದ್ದೀನಿ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ, ಅದನ್ನು ನೋಡಿದ್ರೆ ನೀವು ಸಾಕು ಗೊತ್ತಾಗುತ್ತೆ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಎರಡು ಲೋಟದಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ. ಒಂದೂವರೆ ಲೋಟದಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ, ಸಾಕು ಒಂದೂವರೆ ಲೋಟ. ಇದು ನೀರು ಸ್ವಲ್ಪ ಕಾಯ್ದಿದ ತಕ್ಷಣ ನಾನು ಇವಾಗ ಇದಕ್ಕೆ ಬೇಳೆ ಆ್ಯಡ್ ಮಾಡ್ತಿದ್ದೀನಿ. ಬೇಳೆನ ತೊಳೆದಿಟ್ಕೊಳ್ಳೋಣ ಚೆನ್ನಾಗೆ. ಈಗ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಇದನ್ನು ಆ್ಯಡ್ ಮಾಡೋಣ. ಮತ್ತು ಈ ಸೀಗೆ ಸೊಪ್ಪಿದೆಯಲ್ಲ, ಈ ಸೀಗೆ ಸೊಪ್ಪನ್ನ ಹಾಕೋಣ. ಇದನ್ನು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀವಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಒಂದು ಸ್ಪೂನಷ್ಟು ಖಾರ, ಇದು ಉಪ್ಸಾರು ಖಾರ. ಇವಾಗ ಇದನ್ನು ನಾವು ಮುಚ್ಚಿಟ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಒಂದೇ ವಿಷಲ್ ಸಾಕು. ಒಂದು ವಿಷಲ್ ಆಗಿದ ತಕ್ಷಣ ಆಫ್ ಮಾಡೋಣ. ಇದಾಗಿದೆ, ಒಂದು ವಿಷಲ್ ಆದಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ಸೊಪ್ಪು ಸುರಿಯೋ ಬೋಸಿನಲ್ಲಿ ನೀರು ಸಪ್ರೇಟು ಸೊಪ್ಪು ಸಪ್ರೇಟಾಗಿ ಸಪ್ರೇಟ್ ಮಾಡ್ಕೋಬೇಕು, ಸೋಸ್ಕೋಬೇಕು. ನೋಡಿ ಈಗ ಸೊಪ್ಪು ಸುರಿಯೋ ಬೋಸಿನಲ್ಲಿ ನಾನು ಸೋಸ್ಕೊಂಡಿದ್ದೀನಿ, ನೀರು ಬೇರೆ ಮತ್ತು ಸೊಪ್ಪು ಬೇರೆ ಸಪ್ರೇಟ್ ಸೋಸ್ಕೊಂಡಿದ್ದೀನಿ. ಇದು ಬಂದು ನೀರು, ಇದರಿಂದ ನಾನೀಗ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಒಗ್ಗರಣೆಗೆ ತುಪ್ಪ ಮತ್ತು ಬೆಳ್ಳುಳ್ಳಿ ಇಷ್ಟು ಮಾಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದೇ ಕುಕ್ಕರ್ನಲ್ಲಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತೀನಿ. ಇದು ತುಪ್ಪ ಕಾಯ್ದಿದ ತಕ್ಷಣ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಲಚ್ಕೊಂಡಿರ್ತೀನಲ್ಲ ಒಂದು 5 ಎಸಳು, ಇದನ್ನು ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆಗಿದ ತಕ್ಷಣ ನಾವು ಇದು ಏನು ನೀರಿರುತ್ತೆ ಸೊಪ್ಪು ಸೋಸ್ಕೊಂಡಿರ್ತೀವಲ್ಲ ನೀರು, ಅದನ್ನು ಆ್ಯಡ್ ಮಾಡೋಣ. ಇದಕ್ಕೆ ಒಂದು ಸ್ಪೂನಷ್ಟು ಖಾರ, ಮತ್ತೆ ಖಾರ ಆ್ಯಡ್ ಮಾಡ್ತಿದ್ದೀನಿ. ಖಾರ ತುಂಬ ತಿನ್ನಲ್ಲ ಅನ್ನೋರು ಬೇಡ, ಆ್ಯಡ್ ಮಾಡ್ಕೋಬೇಡಿ. ಈಗ ಆಲ್ರೆಡಿ ಒಂದು ಸ್ಪೂನ್ ಆ್ಯಡ್ ಮಾಡಿದ್ದೀನಿ, ಮತ್ತೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇದೆಯಲ್ಲ ಇದು ನೀರು, ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಈಗ ಇದು ಒಂದು ಕುದಿ ಬರಲಿ, ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಿದ ತಕ್ಷಣ ನೆಕ್ಸ್ಟ್ ನಾವು ಹಾಲು ಇದೆಯಲ್ಲ ಹಾಲನ್ನ ಆ್ಯಡ್ ಮಾಡೋಣ. ಇದು ನೋಡಿ ಹಾಲು ಇದೆಯಲ್ಲ, ಈ ಹಾಲನ್ನ ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಕುದಿ ಬರಲಿ, ವೇಟ್ ಮಾಡೋಣ. ಈಗ ಕಾಣ್ತಿದ್ಯಾ ಈ ಥರ ಕುದಿ ಬರಬೇಕು. ಇದು ಕುದಿ ಬಂದಿದ ತಕ್ಷಣ ಇದು ಕಾಯಿಸಿರೋ ಹಾಲು, ಇದನ್ನು ನಾವು ಅರ್ಧ ಕಪ್ಪಷ್ಟು ಇಟ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತಿದ್ದೀನಿ. ಇದು ಮತ್ತೆ ಇನ್ನೊಂದ್ಸಲ ಕುದಿ ಚೆನ್ನಾಗಿ ಬಂದಿದ ತಕ್ಷಣ ಇದು ಆಗಿದೆ ಅಂತ ಅರ್ಥ. ಇದು ನೆಕ್ಸ್ಟ್ ಕುದಿ ಬರಲಿ, ವೇಟ್ ಮಾಡೋಣ. ಕುದಿ ಬಂದಿದ ತಕ್ಷಣ ಇದನ್ನ ಆಫ್ ಮಾಡೋಣ. ನೆಕ್ಸ್ಟ್ ಸೊಪ್ಪು ಇದೆಯಲ್ಲ ಸೊರ್ಲಾಕೊಂಡಿರೋ ಸೊಪ್ಪು, ಅದನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಕಾದಿರೋ ಹಾಲಲ್ವಾ, ಅದಕ್ಕೋಸ್ಕರ ಇಷ್ಟು ಕುದಿ ಬರ್ತಿದೆ ಅಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಸಾಕು. ಯಾಕೆಂದರೆ ಅದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಸಾಕಿಷ್ಟು, ಉಪ್ಸಾರು ಖಾರ ಎಲ್ಲ ಖಾರ ಇರೋದ್ರಿಂದ ಇಷ್ಟೇ ಸಾಕು. ಈಗ ಇದನ್ನು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸೊಪ್ಪು ಹುರ್ಕೊಳ್ಳೋಣ.
ಈಗ ನೆಕ್ಸ್ಟ್ ನಾವು ಸೊಪ್ಪನ್ನ ಹುರ್ಕೊಳ್ಳೋಣ. ಅದನ್ನ ಹೇಗೆ ಮಾಡೋದು ಅಂದರೆ, ಈ ಸೊಪ್ಪು ಸೋಸ್ಕೊಂಡಿದ್ದೀನಲ್ಲ ಅದನ್ನು ಇಟ್ಕೊಳ್ಳಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ. ನಾನು ಯಾವುದೇ ಕಾರಣಕ್ಕೂ ಈರುಳ್ಳಿ ಹಾಕ್ತಿಲ್ಲ. ಈ ಸೊಪ್ಪಿಗೆ ಮಾತ್ರ ಈರುಳ್ಳಿ ಹಾಕಬಾರ್ದು. ಬನ್ನಿ ಇವಾಗ ನಾವು ಮಾಡ್ಕೊಳ್ಳೋಣ. ಈಗ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದಾಗಿದ ತಕ್ಷಣವೇ ಈ ಜಜ್ಜಿಟ್ಕೊಂಡಿದ್ದೀನಲ್ಲ ಒಂದು ಬೆಳ್ಳುಳ್ಳಿನ, ಇದನ್ನು ಹಾಕೋಣ. ಇದೊಂದು ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಒಣಮೆಣಸಿನ್ಕಾಯಿ, ಸಿಮ್ಮಲ್ಲಿ ಮಾಡ್ಕೊಳ್ಳಿ, ಸಿಮ್ ಮಾಡ್ಕೊಳ್ಳಿ. ಇದು ಹುರಿದಿದ ತಕ್ಷಣ, ಇದಾಗಿದ ತಕ್ಷಣವೇ ಕಾಯಿ ಇಟ್ಕೊಂಡಿದ್ದೀವಲ್ಲ, ಈ ಕಾಯಿನ ಆ್ಯಡ್ ಮಾಡೋಣ. ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು, ಒಂದು 2 ಮಿನಿಟ್ಸ್ ಅಷ್ಟು ಹುರ್ಕೊಳ್ಳಿ, ಬೇಗನೆ ಆಗ್ಬಿಡುತ್ತೆ. ಇದು ಹಸಿ ವಾಸನೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಹುರಿತಿದ್ದೀನಿ. ಇದಾಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಈ ಸೊಪ್ಪು ಇಟ್ಕೊಂಡಿದ್ದೀವಲ್ಲ, ಈ ಸೊಪ್ಪು ಸೀಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೀಗೆ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಹುರಿದಿಟ್ಕೊಳ್ಳೋಣ ಈ ಥರ ಚೆನ್ನಾಗೆ. ಇದನ್ನು ಏನಿಲ್ಲ ಅಂದರೂ ಮಿನಿಮಮ್ ಒಂದು 2 ಮಿನಿಟ್ಸ್ ಇದೇ ಥರ ಹುರಿಯೋಣ, ಅವಾಗ ಆಗಿದೆ ಅಂತ. ಇದಕ್ಕೆ ನಾವು ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಏನಿಲ್ಲ. ಏನಾದರೂ ಕಡಿಮೆ ಆಗಿದೆ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ಸಾಲ್ಟ್ನ. ಇದಾಗಿದೆ, 2 ಮಿನಿಟ್ಸ್ ಆಗಿದೆ ನೋಡಿ. ಇಷ್ಟು ಹುರ್ಕೊಂಡ್ರೆ ಸಾಕು, ಈಗ ಆಫ್ ಮಾಡಿಬಿಡೋಣ. ಇದು ಆಗಿದೆ ಅಂತ ಇಷ್ಟಾದರೆ ಸಾಕು, ನೆಕ್ಸ್ಟ್ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟೇ ವೀಕ್ಷಕರೇ, ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಸಾರು, ಇದು ಪಲ್ಯ, ಇದು ಮುದ್ದೆ, ಇದು ಚಟ್ನಿ, ಇದು ಉಪ್ಸಾರು ಖಾರ. ನೀವು ಇನ್ನೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಉಪ್ಸಾರು ಖಾರ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇದು ತುಂಬಾ ಹೆಲ್ದಿ ಕೂಡ. ಇಷ್ಟೇ ಇವತ್ತಿನ ಮಾಡಿರೋ ರೆಸಿಪಿ. ಇದು ಮುದ್ದೆ ಜೊತೆಗೆ ಚೆನ್ನಾಗಿರೋದು. ಇದು ಬಂದು ವಿಲೇಜಲ್ಲೇ ಜಾಸ್ತಿ ತುಂಬಾ ಮಾಡೋದು. ಇದು ಸೊಪ್ಪು ಸಿಗೋದು ವಿಲೇಜಲ್ಲೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.